ಹದಿನೈದು ಹದಿನೈದು ಲಕ್ಷ ಅಂದ್ರೆ 450 ಕೋಟಿಯನ್ನ ಫ್ರಾಡ್ ಮಾಡಿದ್ದಾರೆ ಇವರು. ಒಳಗಡೆ ಗೋಮಾಳ ಜಾಗ ಇದೆ, ಸರ್ಕಾರಿ ಜಾಗ ಇದೆ, ರಾಜಕಾಲುವೆ ಇದೆ, ಈಗ ಓನರೇ ಇಲ್ಲ. 3000 ಜನಕ್ಕೆ ಮೋಸ ಮಾಡಿದ್ರು ರೌಡಿಸಮ್ ಅಲ್ಲಿ. ಒಳಗ್ ಬಿಡಲ್ಲ. ಸ್ನೇಹಿತರೆ ನಮಸ್ತೆ ನೋಡಿ, ಇದು ನಮ್ಮ ಬೆಂಗಳೂರು ಗ್ರಾಮಾಂತರ ತಾವ್ರೆ ಕೆರೆನಲ್ಲಿ ಇರುವಂತದ್ದು ಜಾಗ ಇದು ಲೇಔಟ್. ಒಂದ್ ಸ್ವಲ್ಪ ಜಾಗ ತೋರ್ಸಪ್ಪ ಜನಗಳಿಗೆ. ನಾನು ಸಾರ್ವಜನಿಕರಲ್ಲಿ ಸೈಟ್ ತಗೊಳ್ಳೋರಲ್ಲಿ ಬಾಯ್ ಬಾಯ್ ಬಡಿತಾ ಇರ್ತೀನಿ. ನೋಡಿ ಇದು ಕಮ್ಮಿ ಅಂದ್ರೆ 100-150 ಎಕರೆನಲ್ಲಿ ಇದು ಲೇಔಟ್ ಮಾಡಿರೋದು. ಕಮ್ಮಿ ಅಂದ್ರೆ 3000-3.5 ಸಾವಿರ ಸೈಟ್ಸ್ ಗಳಿದೆ. 15-15 ಲಕ್ಷ ಅಂದ್ರೆ 450 ಕೋಟಿಯನ್ನ ಫ್ರಾಡ್ ಮಾಡಿದ್ದಾರೆ ಇವರು. ನಾನು ಪ್ರತಿ ಸಲ ಸೈಟ್ ಅನ್ನ ತಗೊಳ್ಳುವಾಗ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನೀವು ಸೈಟ್ ಅನ್ನ ತಗೊಳ್ಳುವಾಗ ಸಂಬಂಧಪಟ್ಟ ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ. ಲೀಗಲ್ ಅನ್ನ ತಗೊಳ್ಳಿಲ್ಲ ಅಂದ್ರೆ ನೀವು ಸೈಟೇ ತಗೊಳ್ಬೇಡಿ ಅಂತ. ನೋಡಿ ಎಂಟೇರ್ ಇದ್ರಲ್ಲಿ ಏನಾಗಿದೆ ಅಂದ್ರೆ, ಒಳಗಡೆ ಗೋಮಾಳ ಜಾಗ ಇದೆ, ಸರ್ಕಾರಿ ಜಾಗ ಇದೆ, ರಾಜಕಾಲುವೆ ಇದೆ, ಎಸ್ಸಿ ಲ್ಯಾಂಡ್ ಗಳಿದೆ, ಎಲ್ಲ ಸೇರಿಸ್ಕೊಂಡು ಏನ್ ಮಾಡಿದ್ದಾರೆ, ಒಂದೇ ಸಲ ಹಾಕ್ಬಿಟ್ಟು ಮಾರಾಟ ಮಾಡ್ಬಿಟ್ಟವ್ರೆ. ಈಗ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ 49-50 ಜನ ತಗೊಂಡಿರೋದು ಆಲ್ರೆಡಿ. ಈಗ ಓನರೇ ಇಲ್ಲ. ಈಗ ತಗೊಂಡಿದ್ದಾರೆ ಸೈಟ್ಸ್ ಎಲ್ಲ ತಗೊಂಡಿದ್ದಾರೆ ನಮ್ಮವರು. ಈಗ ಓನರ್ ನಂಬರು ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಇಲ್ಲಿ ಬಂದ್ರೆ ಇಲ್ಲಿ ಗೇಟ್ ಅಲ್ಲಿ ಕಾಂಪೌಂಡ್ ಹಾಕೊಂಡಿದ್ದ, ಮುಂದೆ ಕಾಂಪೌಂಡ್ ಹಾಕೊಂಡು ಗೇಟ್ ಇದು ಮಾಡ್ಕೊಂಡಿದ್ದಾರೆ. ನಾ ಬಂದ ಇದಕ್ಕೆ ಒಳಗ್ ಬಿಟ್ರೆ ಆಯ್ತು. ಬೇರೆಯವ್ರು ಬಂದ್ರೆ ಏನ್ ಮಾಡಿದ್ರು, ವಾಚ್ಮನ್ ಇಟ್ಟಿದಾರೆ, ಒಳಗೆ ಬಿಡೋದಿಲ್ಲ, ಕಾಂಪೌಂಡ್ ಒಳಗ್ ಬಿಡ್ತಾ ಇಲ್ಲ. ಸಾರ್ವಜನಿಕರು ಪಾಪ ಕೆಲ್ಸಕ್ಕೆ ಹೋಗೋರು ತಗೊಂಡವ್ರು ಈ ತರ ದೌರ್ಜನ್ಯ ಮಾಡಿದ್ರೆ ಎಲ್ಲಿ ಯಾರು ಕೇರ್ ಮಾಡ್ತಾರೆ? ಪಾಪ ಎದ್ರಕೊಂಡು ಹೋಗ್ತಾರೆ. ಸರ್ವೆ ಸ್ಕೆಚ್ ಇರಲ್ಲ, ಪೋಡಿ ಆಗಿರಲ್ಲ, ದುರಸ್ತಿರಲ್ಲ, ಕನ್ವರ್ಷನ್ ಆಗಿರಲ್ಲ, ಏನೇನೋ ಹಲ್ಕ ಕೆಲಸಗಳನ್ನ ಮಾಡಿ ಪಾಪ ಜನಗಳಿಗೆ ಅನ್ಯಾಯವನ್ನ ಮಾಡಿ ಮೋಸಗಳನ್ನ ಮಾಡ್ತಾರೆ. ದಯಮಾಡಿ ನೋಡಿ ಎಷ್ಟು ದೊಡ್ಡ ಲೇಔಟ್ ಅಂದ್ರೆ ಇದು 100-150 ಎಕರೆನಲ್ಲಿ ಮಾಡಿರೋದು ಲೇಔಟ್ ನೋಡಿ. ಇದಿನ್ನು ಅಷ್ಟು ದೂರ ಹೋಗುತ್ತೆ ಜಾಗ, ಅಲ್ಲಿ ಗಂಟ ಹೋಗುತ್ತೆ ಇನ್ನು ಅಲ್ಲಿ, ಅಷ್ಟು ದೂರ ಅಷ್ಟು ಕಾಂಪೌಂಡ್ ಬರುತ್ತೆ. ಅರ್ಥಾತ್ರ ಇಲ್ಲಿ ಹಣೆ ಬರ ಏನಾಗಿದೆ ಅಂದ್ರೆ 40 ಎಕರೆ ಗೋಮಾಳ ಜಾಗ ಇದೆ. 40 ಎಕರೆ ಗೋಮಾಳ ಜಾಗನೇ ತೋರಿಸ್ತಿದೆ. ಹಾಗಾಗಿ ಸ್ನೇಹಿತರೆ ದಯಮಾಡಿ ಸಾರ್ವಜನಿಕರಲ್ಲಿ, ಕರ್ನಾಟಕದ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಂದ್ರೆ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನ ಯಾವುದೋ ರಿಯಲ್ ಎಸ್ಟೇಟ್ ಏಜೆನ್ಸಿ ಮತ್ತು ಡೆವಲಪರ್ಸ್ಗೆ ಕೊಟ್ಟು ಮೋಸ ಅಂತೂ ಹೋಗ್ಬೇಡಿ. ಇದು ತಾವರೆಕೆರೆ ಮೇಟಿಪಾಳ್ಯ ಅಂತ, ಮೇಟಿಪಾಳ್ಯ ಊರು. ಹತ್ತತ್ರ 3000 ಜನಕ್ಕೆ ಮೋಸ ಮಾಡಿರೋದು. 15 ಲಕ್ಷ × 3000 ಅಂದ್ರೆ 450 ಕೋಟಿ ಆಯ್ತು. ಎಲ್ಲಿ ಹೋಗ್ಬೇಕು ಸಂಪಾದನೆ ಮಾಡೋಕ್ಕವರು ಕೇಳಿದ್ರೆ? ರೌಡಿಸಮ್ ಹೇಳಿ ಅಲ್ಲೇ ನಿಂತವ್ರೆ. ಏನೋ ನಾವು ಬಂದಿದ್ದಕ್ಕೆ ಏನೋ ನಮ್ಮ ಶಕ್ತಿಯುತವಾಗಿ ನಾವು ಬರ್ತೀವಿ. ರೌಡಿಸಮ್ ಅಲ್ಲಿ ಒಳಗ್ ಬಿಡಲ್ಲ ಯಾರವ್ರೆಲ್ಲ. ಹಂಗಾಗಿ ಸಾರ್ವಜನಿಕರು ದಯಮಾಡಿ ಏನೇ ಸೈಟ್ ತಗೋಬೇಕು, ನಿಮ್ಮ ಹತ್ರ ಇರೋ ಬಂಡವಾಳವನ್ನು ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಭಾರಿ ಯೋಚನೆಯನ್ನ ಮಾಡಿ ಲೀಗಲ್ ಅವೇರ್ನೆಸ್ ಅನ್ನ ತಗೊಂಡು ಲೀಗಲ್ ಚೆಕ್ ಮಾಡಿಸ್ತಲೇ ಮಾತ್ರ ಸೈಟ್ಗಳನ್ನ ತಗೊಳ್ಳೇಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.